ಇನ್ಸ್ಟಾಗ್ರಾಮ್ ಆಗಲಿ, ಟ್ವಿಟರ್ ಆಗಲಿ, ಯೂಟ್ಯೂಬ್ ಆಗಲಿ, ಫೇಸ್ಬುಕ್ ಆಗಲಿ, ಇದರಲ್ಲಿ ಗಂಡಸ್ತನನ ತೋರಿಸೋದು ತೀರಾ ಜಾಸ್ತಿ ಆಗಿಬಿಟ್ಟಿದೆ. ರಿಯಲ್ ಲೈಫಲ್ಲಿ ಅವರು ಗಂಡಸರು ಅಥವಾ ನಾಮರ್ದಗಳು ಅಂತ ಹೇಳಿ ತಿಳ್ಕೊಳ್ಳೋದು ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ತಮ್ಮ ಗಂಡಸ್ತನವನ್ನು ತೋರಿಸ್ತಾರೆ. ಈಗ ಒಬ್ಬ ಹೀಗೆ ಮಾಡಿದ್ದಾನೆ, ಸೊ ಒಬ್ಬ ನಟನ ಹೆಸರನ್ನು ಬಳಸ್ಕೊಂಡು ನಾನು ಅವರ ಅಭಿಮಾನಿ ಅಂತ ಹೇಳಿ ತೋರಿಸ್ಕೊಂಡು ಇನ್ನೊಬ್ಬ ನಟನ ಹೆಂಡತಿಯ ಬಗ್ಗೆ ಕೆಟ್ಟದಾಗಿ ಒಂದು ಪೋಸ್ಟನ್ನು ಹಾಕಿದ್ದಾನೆ. ಇಂಥವ್ರನ್ನ ಹುಡುಕಿ ಮೆಟ್ಟಲ್ಲಿ ಹೊಡಿಬೇಕೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಕೆಲಸನ ಮಾಡಬಾರ್ದು. ಇವ್ರನ್ನ ಮೆಟ್ಟಲ್ಲಿ ಹೊಡೆದು ಮೆರವಣಿಗೆನೇ ಮಾಡಿಸ್ಬೇಕು, ಮೆಟ್ಟಿನ ಹಾರ ಹಾಕ್ಬಿಟ್ಟು ಮೆರವಣಿಗೆನೇ ಮಾಡಿಸ್ಬೇಕು. ಇಂಥ ಲೋಫರ್ಗಳಿಂದ ಕನ್ನಡ ಚಲನಚಿತ್ರದ ನಟರ ನಡುವೆ ಜಗಳಗಳು ಬರ್ತಾ ಇದೆ, ಮನಸ್ತಾಪಗಳು ಬರ್ತಾ ಇದೆ. ಅವರ ಅಭಿಮಾನಿಗಳು ಒಬ್ರಿಗೊಬ್ರು ಬೈಕೊಳ್ಳೋ ರೀತಿಗೆ ಹೋಗ್ತಾ ಇದ್ದಾರೆ. ಅದಲ್ಲದೆ ಬೇರೆ ರೀತಿಯಲ್ಲೇ ಇದನ್ನು ಪೋರ್ಟ್ರೇನ ಮಾಡಲಾಗ್ತಿದೆ. ಸೊ ದರ್ಶನ್ ಅನ್ನೋ ಒಬ್ಬ ನಟನ ಅಭಿಮಾನಿ ಅಂತ ಹೇಳಿಕೊಂಡು ಯಾರೋ ಒಬ್ಬ ಕಿಡಿಗೇಡಿ ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಕೆಟ್ಟ ಪೋಸ್ಟನ್ನು ಹಾಕಿದ್ದಾನೆ. ಸೊ ಅದನ್ನು ಎಕ್ಸಲ್ಲಿ ಹಾಕಿದ್ರು, ಬಟ್ ಅದು ಇವಾಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದೊಂದೇ ಪೋಸ್ಟ್ ಅಲ್ಲ, ಇದರ ಹಿಂದೆ ಹಲವಾರು ಕೆಟ್ಟ ಕೆಟ್ಟ ಪೋಸ್ಟ್ಗಳು ಬಂದಿದೆ. ಸೊ ರಾಜ್ಕುಮಾರ್ ಕುಟುಂಬದ ವಿರುದ್ಧ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧ, ಆದರೆ ಆ ಪೋಸ್ಟ್ ಮಾಡ್ತಿರೋದು ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಂಡು ಪೋಸ್ಟನ್ನು ಮಾಡ್ತಿದ್ದಾರೆ. ಆದರೆ ಇದಕ್ಕೂ ದರ್ಶನಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಅವರಿಗೆ ಗೊತ್ತಿಲ್ಲದಿರುವಂತಹ ರೀತಿಯಲ್ಲಿ ಈ ಥರ ಮಾಡ್ತಾ ಇರ್ತಾರೆ. ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಈ ಥರ ಮಾಡ್ತಾ ಇರ್ತಾರೆ. ಇವರ ಅಕೌಂಟ್ಗಳನ್ನ ನಾವು ನಾವು ಈ ಥರ ಪೋಸ್ಟ್ಗಳನ್ನ ನೋಡಿದಾಗ ಅಂತಹ ಅಕೌಂಟ್ಗಳಿಗೆ ನಾವು ರಿಪೋರ್ಟನ್ನು ಮಾಡಬೇಕು, ಅಂತಹ ಅಕೌಂಟ್ಗಳನ್ನ ಬ್ಲಾಕ್ ಮಾಡಿಸುವಂಥ ಕೆಲಸನ ಮಾಡಬೇಕು ಹೊರತು ಅವುಗಳನ್ನ ಶೇರ್ ಮಾಡುವಂಥ ಕೆಲಸನ ಮಾಡಬೇಕು. ಯಾರು ಇದನ್ನು ಕ್ರಿಯೇಟ್ ಮಾಡ್ತಾನೆ ಅದಕ್ಕಿಂತ ದೊಡ್ಡ ಗಾಂಡುಗಳು ಅಂತ ಹೇಳಿದ್ರೆ ಇದನ್ನು ಶೇರ್ ಮಾಡುವವರು. ಯಾಕೆ ಹೀಗೆ ಕೆಟ್ಟ ಪದದಲ್ಲಿ ಬಳಸ್ತಿದ್ದೀನಿ ಅಂದರೆ, ಒಬ್ಬ ಹೆಣ್ಣನ್ನು ಗಂಡನ ಕಳ್ಕೊಂಡಿದ್ದಾಳೆ ಅಂದಮೇಲೆ ಅವಳನ್ನು ಅಷ್ಟು ಕೆಟ್ಟದಾಗಿ ಮಾತಾಡಿಸೋದು ತೀರಾ ದೊಡ್ಡ ತಪ್ಪು. ನಿಮ್ಮ ಅಪ್ಪ ಸತ್ರು ನಿಮ್ಮಮ್ಮನೂ ಕೂಡ ಒಬ್ಬ ವಿಧವೇನೇ ಆಗೋದು, ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ರಿ. ನಿಮ್ಮ ಅಪ್ಪ ಏನು 100 ವರ್ಷ 1000 ವರ್ಷ ಇಲ್ಲೇ ಗೂಟ ಹೊಡ್ಕೊಂಡಿರೋದಿಲ್ಲ, ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯೋದೆ. ಆದರೆ ಅವ್ರ ಸತ್ರು ಕೂಡ ಅವರ ಒಳ್ಳೆ ಕೆಲಸಗಳನ್ನ ಇವ್ರು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅವರನ್ನ ಒಂದು ಈವೆಂಟ್ಗೆ ಕರೆದಿದ್ದಾರೆ ಅಂದರೆ ಅದು ಅವರ ಯೋಗ್ಯತೆ, ನಿಮ್ಮ ಯೋಗ್ಯತೆ ನೋಡ್ಕೊಳ್ರಿ. ನಿಮ್ಮನ್ನ ಒಂದು ಸತ್ತೋಗಿರೋರ ಮನೆಗೂ ಕೂಡ ನಿಮ್ಮನ್ನ ಕರೆಯಲ್ಲ, ನಿಮ್ಮ ಅಂತಹ ದರಿದ್ರ ಯೋಗ್ಯತೆ. ಅವರನ್ನ ಒಂದಿಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡುವಂತಹ ಈವೆಂಟ್ಗೆ ಅವ್ರನ್ನ ಕರೆದಿದ್ದಾರೆ ಅಂದರೆ ಅದು ಅವರ ಯೋಗ್ಯತೆ, ಅವರಿಗೆ ಕೊಡ್ತಿರುವಂತಹ ಮರ್ಯಾದೆ. RCB ಕಪ್ ಗೆಲ್ಲೋದಕ್ಕೂ ಅವ್ರು ಹೋಗೋದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಮನುಷ್ಯ ಹುಟ್ಟಿದಾಗಿಂದನೂ ಒಬ್ಬನೇ ಹುಟ್ಟೋದು, ಯಾರ ಜೊತೆ ಹುಟ್ಟಿರಲ್ಲ. ಈ ಮದುವೆ ಸಂಪ್ರದಾಯ ಅಂದ್ಕೊಂಡಿರೋದು ಮನುಷ್ಯ ಮಾಡ್ಕೊಂಡಿರೋ ಹೊರತು ದೇವರಂತೂ ಮಾಡಿರೋದಲ್ಲ. ಯಾರ ಸತ್ರ ಏನೋ ಈಗ ಅವರ ಒಳ್ಳೆ ಕೆಲಸಗಳನ್ನ ಇವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ. ಅದೇ ಒಳ್ಳೆತನವನ್ನು ಬಳಸ್ಕೊಂಡು ಬೇರೆಯವರು ಇವರನ್ನ ಪ್ರೋಗ್ರಾಮ್ಗಳಿಗೆ ಕರೀತಾರೆ. ಯಾಕೆ ಇಷ್ಟು ಕೆಟ್ಟ ರೀತಿಯಲ್ಲಿ ಪೋಸ್ಟ್ ಮಾಡ್ತೀರಾ? ಇವರನ್ನ ಅರೆಸ್ಟ್ ಮಾಡೋವರೆಗೂ ನಾವಂತೂ ಈ ಚಳವಳಿನ ನಿಲ್ಲಿಸೋದು ಬೇಡ. ಎಲ್ಲ ರೀತಿಯಾದಂತಹ ವಿಡಿಯೋಗಳನ್ನ ಮಾಡೋಣ, ಹಾಗೂ ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಅಂತಹ ಕಿಡಿಗೇಡಿಗಳನ್ನ ಹಿಡಿದು ಅವರನ್ನ ಅದೇ ಮೀಡಿಯಾದ ಮುಂದೆ ಅವ್ರು ಯಾರು ಅಂತ ಹೇಳಿ ತೋರಿಸ್ಬೇಕು, ಹಾಗೂ ಅವರಿಗೆ ಜನಗಳು ಕ್ಯಾಕರ್ಸಿ ಮಕ್ಕಕ್ಕೆ ಹೋಗಬೇಕು. ಇದು ನಮ್ಮ ಈ ವಿಡಿಯೋದ ಒಂದು ಅಭಿಲಾಷೆ ಆಗಿರ್ತದೆ. ಸೊ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.